ಹಲೋ ಹಾಯ್ ಮತ್ತೆ ಕೊನೆ ಕೊನೆಯೆಲ್ಲ ಆತ ಬಂದ್ವಾ ಒಂದು ಕೊಯ್ಲು ಮುಗೀತಂಬಗ ನಮ್ಮ ಮನೆಯಲ್ಲಿ ನಮ್ಮದು ಆಗ್ಯದೇ ಆ ಶೇಕ್ರೆ ಒಂದು ಕೊನೆ ತಂದು ಅಂತ ಮಾಡ್ತಾನಲ್ಲ ಅದೊಂದು ಸ್ವಲ್ಪ ಅದೇ ಒಂದು ಎರಡು ಮೂರು ಹಂಡೆ ಬೇಸಕ್ಕದೇ ಇಲ್ಲಿ ಇಷ್ಟೊತ್ತಿನಲ್ಲಿ ಮಾಡ್ತಾ ಇದ್ದಾನೆ ಅಂತ ಘಾನ ಮಾಡಿದ್ರ ನನಗೂ ಮನೇಲಿ ಇದ್ದಿದ್ದು ಬೇಜಾರಾಗಿ ಹೋಗಿದ್ರಿ ಮನೆ ಬದಿ ಇದ್ದರೂ ಒಂದಲ್ಲ ಒಂದು ಕೆಲಸ ತೋರ್ಸೋದು ನಮ್ಮನೆ ಹಿಂಗ್ಸು ನೀವೇ ನೋಡಿರಲ್ಲ ಬಾಯೇನು ಒಂದು ಘಳ್ಗಿ ಸುಮ್ಮ ಇರಲ್ಲ ಮರ್ನ ಬಾಯಿ ಆಗಿದ್ರೆ ಆಚಾರ್ಯನ ಮನೆಯಲ್ಲೇ ಇಟ್ಕೋಬೇಕಿತ್ತೇನ ಒಂದು ಘಳ್ಗಿ ಇಲ್ಲೇ ಕೂರ್ತೀನಿ ಯಾರು ಬಂದ್ರ ಒಂದು ನಾಲ್ಕು ಮಾತಾರ ಆಡ್ಕೊಂಡು ಹೋಗ್ಕಾತದೆ ಯಾರು ಮನಸ್ಸು ಸುಳ್ಳುನೆ ಇಲ್ಲಪ್ಪ ಓ ಏನ್ ಮತ್ ಮಾದಪ್ಪಣ್ಣ ಇಷ್ಟೊತ್ತಿನಲ್ಲಿ ಇಲ್ಲಿ ಕೂತಿರಲ್ಲ ಯಾರ ಕರ್ದಂಗಾತಲ್ಲ ಯಾರು ಇಲ್ಲ ಯಾಂತ ಸುಮ್ಮನೆ ಕೇಳಂಗಿದ್ದಂಗೆ ಓಯ್ ಮಾದಪ್ಪ ಕೇಳಿಸ್ಲನ್ರಿ ಮಾದಪ್ಪಣ್ಣ ಓಹೋ ನಿಂಗಣ್ಣ ಕುಮಟ್ಟು ಬಿದ್ದೆ ನಾನು ಎಟ್ಟೊತ್ನಲ್ಲಿ ಬಂದಿದ್ರೆ ಕರೆಯಕ್ಕಾಗ್ಲ ಎರಡು ಮೂರು ಸತಿ ಕರೆದೆ ನಿಮ್ಗೆ ಕೇಳಿಲ್ಲ ಓಹ್ ಹೌದಾ ನಾನು ಕೇಳಲೇ ಇಲ್ಲ ಒಂದೊಂದು ಸತಿ ನಂಗೆ ಒಂಥರ ಕಿವಿ ದೂರ ಆದಂಗೆ ಆಗದ ಮಾರ್ರ ಒಂದೊಂದು ಸತಿ ಅಂತ ಯಾವಾಗಲೂ ದೂರನೇ ಕೂತ್ಕಳಿ ಬಲ್ಲಿ ಕೂತ್ಕಳಿ ಕೂರದೆ ಅಂತ ಇನ್ ಮನೆ ಕಡೆ ಹೋಗ್ಬೇಕು ಮನೆಗೆ ಹೋಗೋದಿದ್ದಿದ್ದೆ ಕೂತ್ಕೊಳ್ಳಿ ನೀವು ನಂಗೂ ಒಂಥರ ತಲ್ಬೇಜಾರಾದಂಗೆ ಆಗಿತ್ತಲ್ಲ ಒಂಚೂರು ನಾಲ್ಕು ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು ನೀವು ಸಿಕ್ಕಿದೊಂದು ಒಳ್ಳೆದಾತು ಇಲ್ದಿದ್ರೆ ನಾನೇ ಯಾರ ಕೈಲಾರು ಹೇಳ್ಕಳ್ಸ್ಬೇಕು ಅಂತ ಮಾಡಿದ್ದೆ ಅಲ್ಲ ಎಂತಕ್ಕಿಲ್ಲ ನೀವು ಗಂಡ ಹೆಂಡತಿ ಇಬ್ರು ಒಳ್ಳೆ ಶಿಸ್ತಿನ ಮನ್ಸ್ರಯ್ಯ ಮಗಳನ್ನ ಎಂತ ಕಂಗ್ ಬ್ಯಾಳಿಸಿದ್ ನೀವು ಯಾಕೆ ಯಾಕೆ ಮಾತಾ ಎಂತ ಹೇಳ್ತಿದ್ದೀರಿ ಮಗಳನ್ನ ಕೊಪ್ಪಕ್ಕೆ ದೂಟಿ ಕಳ್ಸಿದೀಯಾ ಹ್ಞೂ ಹೋತಾ ಅದೆ ಈಗ ಒಂದು ಎರಡು ಮೂರು ತಿಂಗಳಾಯ್ತು ಅಷ್ಟೇ ಅಯ್ಯ ಓದ್ಕೊಂಡು ಬರ್ಕೊಂಡು ಮನೇಲಿ ಸುಮ್ನೆ ಕೂತ್ಕೊಂಡು ಎಂತ ಮಾಡೋದು ಅಪ್ಪ ಬರ್ತೀನಿ ಅಂತ ಹಂಗಾರ ಹೋಗು ಅಂತ ಹೇಳಿದೆ ನಾನು ಅದಕ್ಕಾರು ಅಡ್ಡಿಲ್ಲ ಎಷ್ಟು ಮಕ್ಕಳಿಗೆ ಡ್ಯೂಟಿ ಮಾಡ್ಕೊಂಡು ಬರಲ್ಲ ಆದ್ರೆ ಈ ಮಗು ಎಂತ ಕಿಂಗ್ ಮಾಡಿದ್ದ ಎಂತ ಮಾಡದೆ ಎಂತ ಸರಿಯಾಗಿ ಹೇಳಿ ಮಾತಪ್ಪಣ್ಣ ನೀವು ಅಲ್ಲ ನಮ್ಮೂರಲ್ಲಿ ಏನು ಗೌಡ್ರ ಮಕ್ಳು ಬರ್ಗಲಾಗ್ಯಾರ ಸೆಟ್ ಹುಡ್ಗನ್ ಕಟ್ಕೊಂಡು ಹೋಗಕ್ಕೆ ಸ್ವಲ್ಪ ಈಗ್ಲಿಂದಾನೆ ಜಾಗ್ರತೆ ಮಾಡು ಹೇಳಕ್ ಬತ್ತಿರಲ ನಾನು ಕಷ್ಟ ಉಂಡವನೇ ನಮ್ಮ ನಮ್ಮನೆಯಲ್ಲೆಲ್ಲ ಆಗಿದ್ ನೋಡ್ಲನ್ ನೀನು ನಮಗೂ ಯಾರು ಪೊಷ್ಟೇ ಹೇಳಿದ್ರೆ ಜಾಗ್ರತೆ ಮಾಡ್ತಿದ್ವೇನು ಎಂತಗೋ ಗೊತ್ತಾಗದೆ ಹೋಗ್ಬಿಡ್ತಲ್ಲ ಎಂತ ಮಾತಾಡ್ತಿದ್ದೀರಿ ಮಾದಪ್ಪಣ್ಣ ನೀವು ಶೆಟ್ಟರ್ ಹುಡುಗನು ಕಟ್ಕೊಂಡು ಹೋಗದ ನಿಮ್ಗೆ ಯಾರು ಹೇಳಿದ್ದು ಯಾರ್ಯಾರು ಬೇರೆದು ಹೇಳಿದ್ರು ನಾನು ಅಷ್ಟು ತಲೆಗೆ ತಗೋತಿರ್ಲ ಸೀತಾ ನಮ್ಮ ಗುಂಡಪ್ಪನ ಹಿಂಡತಿ ಅದು ಹಾಗೆಲ್ಲ ಹೇಳೋಳಲ್ಲ ಗುಂಡಪ್ಪಣ್ಣನ ಹಿಂಡತಿ ಸೀತಕ್ಕನ ಘನ ಹಿಂಸು ಅಂತ ಮಾಡಿದ್ದೆ ಘನ ಹಿಂಗೆಯ ಅದೇನು ಹಿಂಗೇನು ಹಾಳಲ್ಲ ಹಿಂಸೆ ಹಾಳಲ್ಲದೆ ಮತ್ತೆ ಅಂತ ಹಂಗೇನಾದ್ರು ಇದ್ರೆ ನಮ್ಮನೇಲೆ ಹೇಳ್ಬೋದಿತ್ತು ಗಂಡನ ಕೈಯಲ್ಲಿ ಹೇಳ್ ಕಳ್ಸ್ಬೋದಿತ್ತು ಯಾರು ಅದು ಬಿಟ್ಟು ಖಂಡರ್ ಮನೇಲಿ ಹೋಗಿಂಡ್ ಎಂತ ಮಾತಾಡ್ಬೇಕಿತ್ತು ಬೇರೆಯವ್ರ ಮನೆ ಹೆಣ್ಮಕ್ಳು ಸುದ್ದಿನ ಅದ್ರ ಹೊಟ್ಟೆಲ್ಲೂ ಒಂದು ಹುಟ್ಲ ಅಷ್ಟು ಬೇಡ ಅದು ತಲೆಯಲ್ಲಿ ಅಲಾ ನೀನು ಸಿಟ್ಟು ಮಾಡ್ಕಿಬೇಡ ಖಂಡರ್ ಮೇಲೆ ಎಂತ ಸಿಟ್ಟು ಮಾಡ್ಕಿಬೇಕು ನಮ್ಮ ನಮ್ಮನೆ ಬಂಗಾರ ಬೆಟ್ಟಾದ್ರೆ ಅಕ್ಸಾಲಿನ ಎಂತ ದೂರ್ಬೇಕು ಅಲಾ ಅದು ಒಂದು ಹೌದೆ ಅಂತ ಮಾಡಿ ಫಸ್ಟ್ ಹೋಗಿತೀನಿ ಮನೆಗೆ ಹೋಗಿತೀನಿ ನನ್ನ ಮಗಳಿಗೆ ಬೆಂಡೆ ಎತ್ತಿತ್ತೀನಿ

ಅಂತ ಇದರಲ್ಲ ನಾನು ಹೋಗನ ಬಾ ಹೇಳಿ ಕೊತ್ತಿನ ಈ ಮಾವ ಎಂತಕ ಬಾರಿ ಸಿಟ್ ಮಾಡ್ಕಿನ ಮಾತಾಡ್ತಾ ಇದಾರೆ ನಮ್ಮ ಅಪ್ಪನ ಹತ್ರ ಜಗಳ ಮಾಡ್ತಾರಾ ಎಂತದ ಆದ್ರೂ ನಾನು ಮನೆಗೆ ಹೋಗಿ ಹೇಳೋದು ಹೇಳ್ತಿನಿ once ರ ಹೋಗಿ ಹೇಳಬೇಕು ಮತ್ತೆ ನೀವು ಮಲ್ನಟ ಪಟಕೇ कार्टून ಚಾನೆಲ್ ನೋಡ್ತಾ ಇರಿ ಅತ